ನಾಳೆ ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಹೈಕೋರ್ಟ್ ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಮೆಡಿಕಲ್ ರಿಪೋರ್ಟ್ ಮುಂದಿಟ್ಟು ಜಾಮೀನು ಕೇಳೋದಕ್ಕೆ ನಿರ್ಧರಿಸಲಾಗಿದೆ ಕೋರ್ಟ್ ಗೆ ದರ್ಶನ್ ಮೆಡಿಕಲ್ ರಿಪೋರ್ಟ್ ಸಲ್ಲಿಸುವಂತ ಸಾಧ್ಯತೆ ಇದೆ ಈಗಾಗಲೇ ತೀವ್ರ ಬೆನ್ನು ನೋವಿನಿಂದ ಬಳಲುತ್ತಿರೋ ದರ್ಶನ್ ಫಿಸಿಯೋಥೆರಪಿ ಮಾಡಿದ್ರು ಬೆನ್ನು ನೋವು ಮಾತ್ರ ಕಡಿಮೆ ಆಗ್ತಾ ಇಲ್ಲ ಬೆನ್ನು ನೋವಿನ ಸಮಸ್ಯೆಗೆ ಸರ್ಜರಿ ಮಾಡಲೇಬೇಕು ಅಂತ ವೈದ್ಯರು ಹೇಳ್ತಾ ಇದ್ದಾರೆ ಆದರೆ ಬೆಂಗಳೂರಿನಲ್ಲೇ ಸರ್ಜರಿ ಆಗಬೇಕು ಅಂತ ದರ್ಶನ್ ಪಟ್ಟು ಹಿಡಿದು ಕೂತಿದ್ದಾರೆ ಮೆಡಿಕಲ್ ರಿಪೋರ್ಟ್ ಇಟ್ಕೊಂಡು ಜಾಮೀನು ಪಡಿತಾರ ದರ್ಶನ್ ನಾಳೆ ಆದ್ರೂ ದರ್ಶನ್ ಗೆ ಒಲಿಯತ ಜಾಮೀನು ಭಾಗ್ಯ ಅನ್ನೋದು ಪ್ರಶ್ನೆ ಬಹಳ ನಿರಾಸೆಯಲ್ಲಿ ಇದ್ದಾರೆ ಜಾಮೀನು ಸಿಗ್ತಾನೆ ಇಲ್ಲ ಹತ್ರತ್ರ 4 ತಿಂಗಳಾಯ್ತು ಜೈಲಿಗೆ ಸೇರಿ ಆದ್ರೂ ಕೂಡ ಹೊರಗೆ ಬರೋದಕ್ಕೆ ಜಾಮೀನು ಪಡ್ಕೊಳ್ಳೋದಕ್ಕೆ ಶತಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಕಡೆಯಲ್ಲಿ ವಿಪರೀತವಾದಂತ ಬೆನ್ನು ನೋವಂತೆ ಎಲ್ಲಾ ಕ್ಯಾಮೆರಾಗಳಲ್ಲೂ ಅವರು ನಿಂತುಕೊಳ್ಳುತ್ತಿರೋದು ಬೆನ್ನು ಉಚ್ಚಿಕೊಳ್ತಾ ಇರೋದು ನಡೆಯಕ್ಕಾಗದೆ ಕಾಲು ಎತ್ತಿಡಕ್ಕಾಗದೆ ಸಮಸ್ಯೆ ಪಡ್ತಾ ಇರೋದು ಅನುಭವಿಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಸಿಕ್ಕಾಪಟ್ಟೆ ನೋವಿಂದ ಹಾಗೆಲ್ಲ ಆಗ್ತಿದೆಯಂತೆ ಅದಕ್ಕೆ ಅವರಿಗೆ ನಿಂತಲ್ಲಿ ನಿಲ್ಲಕ್ಕಾಗ್ತಿಲ್ಲ ಕೂರದಲ್ಲಿ ಕೂರಕ್ಕಾಗ್ತಾ ಇಲ್ಲ ಸೋ ಇನ್ನು ನಾಳೆ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಮೆಡಿಕಲ್ ರಿಪೋರ್ಟ್ ಅನ್ನು ಮುಂದಿಟ್ಕೊಂಡೆ ಜಾಮೀನು ಕೊರ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ತೀರಾ ಹೆಲ್ತ್ ಅಪ್ಸೆಟ್ ಆಗಿದೆ ಇವರಿಗೊಂದು ಸರ್ಜರಿ ಬಾಕಿ ಇದೆ ಆ ಕಾರಣಕ್ಕಾಗಿ ಜಾಮೀನು ಕೊಡಿ ಅಂತ ಕೇಳಬಹುದು ಅದರಲ್ಲೂ ಒಂದು ಕಂಡೀಷನ್ ಇದೆಯಂತೆ ಬೆಳ್ಳಾರಿಯಲ್ಲಿ ಅಥವಾ ಬೇರೆ ಯಾವುದೋ ಕಡೆನೋ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಳೋದಕ್ಕೆ ಅವರು ರೆಡಿ ಇಲ್ಲ ಬೆಂಗಳೂರಿನಲ್ಲೇ ನಾನು ಟ್ರೀಟ್ಮೆಂಟ್ ತೆಗೆದುಕೊಳ್ಳಬೇಕು ಅಂತ ಕೇಳಿಕೊಳ್ಳತಾ ಇದ್ದಾರೆ ಸೋ ಅದಕ್ಕೆ ಕೋರ್ಟ್ ಪರ್ಮಿಷನ್ ಕೊಡತಾ ಅವಕಾಶ ಇದೆಯಾ ಆ ತರ ಆ ಅವಕಾಶಕ್ಕೆ ಇನ್ನು ಎಷ್ಟು ದಿನ ಕಾಯಬೇಕು ಅದಕ್ಕೆ ಯಾವ ಯಾವ ರೀತಿಯಾದಂತ ಪ್ರಕ್ರಿಯೆ ಕಾನೂನಿನಲ್ಲಿ ಇದೆ ಅದೆಲ್ಲವೂ ಕೂಡ ಪ್ರಶ್ನೆ ಇದೆ ನಾಳೆ ಒಂದು ಬಿಗ್ ಡೇ ದರ್ಶನ್ ಅಂಡ್ ಫ್ಯಾಮಿಲಿ ಮತ್ತು ಅವರ ಫ್ಯಾನ್ಸ್ ಗೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ಇಲ್ಲ ಮೆಡಿಕಲ್ ರಿಪೋರ್ಟ್ ಇಟ್ಕೊಂಡು ಜಾಮೀನು ಪಡಿತಾರ ಅನ್ನೋದು ಕ್ಯೂರಿಯಾಸಿಟಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ 4 ತಿಂಗಳಾಯ್ತು ಜೈಲ್ ಸೇರಿ ದರ್ಶನ್ ಈಗ ಒಂದೇ ಒಂದು ಅವ್ರ ಕೈಲಿರೋ ಅಸ್ತ್ರ ಅವರಿಗೆ ಆರೋಗ್ಯ ಹದಗೆಟ್ಟಿರೋದು ಈ ನಿಟ್ಟಿನಲ್ಲಿ ನಾಳೆ ಯಾವ ತರ ಅದೇ ವಿಚಾರವನ್ನು ಇಟ್ಕೊಂಡು ಬೆಲ್ಗೆ ಕೇಳ್ಕೊಳ್ಬೋದು ಏನು ಬೆಳವಣಿಗೆ ಆಗುವ ಸಾಧ್ಯತೆ ಇದೆ ಅಂತ ಸಂತೋಷ್ ಇದೇನು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೆಷನ್ ಕೋರ್ಟ್ ನಲ್ಲಿ ಆರೋಪಿಯಾಗಿರುವಂತಹ ನಟ ದರ್ಶನ್ ಗೆ ಜಾಮೀನು ಅರ್ಜಿ ವಜಾ ಆಗಿರುವಂತದ್ದು ಜಾಮೀನು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಕೋರ್ಟ್ ಅರ್ಜಿಯನ್ನ ವಜಾ ಮಾಡಿರುವಂತದ್ದು ನಾಳೆ ಹೈಕೋರ್ಟ್ ನಲ್ಲಿ ನಟ ದರ್ಶನ್ ಏನಿದ್ದಾನೆ ಆತನ ಜಾಮೀನು ಅರ್ಜಿಯ ವಿಚಾರಣೆ ಇರುವಂತದ್ದು ನಾಳೆ ಬಹುತೇಕ ದರ್ಶನ್ ನ ಜಾಮೀನು ಅರ್ಜಿಯ ಭವಿಷ್ಯ ನಿರ್ಧಾರ ಆಗ್ಬಹುದು ನಾಳೆನೇ ತೀರ್ಪು ಪ್ರಕಟ ಆದ್ರೂ ಆಗ್ಬಹುದು ಇಲ್ಲ ನಾಳೆ ಆರ್ಗ್ಯುಮೆಂಟ್ ಆದ ನಂತರ ಅದನ್ನ ಮುಂದಿನ ದಿನಕ್ಕೆ ಆರ್ಡರ್ ರಿಸರ್ವ್ ಇಡಬಹುದು ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿದ್ದು ಆದ್ರೆ ನಾಳೆ ಹೈಕೋರ್ಟ್ ನಲ್ಲಿ ಏನು ಮೆಡಿಕಲ್ ರಿಪೋರ್ಟ್ ಅನ್ನು ಸಲ್ಲಿಕೆಯನ್ನು ಮಾಡ್ಲಿಕ್ಕೆ ಹೈಕೋರ್ಟ್ ಬಳ್ಳಾರಿ ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿತ್ತು ಏನೀಗಾಗ್ಲೇ ನನಗೆ ಅನಾರೋಗ್ಯದ ಸಮಸ್ಯೆ ಇದೆ ಅಂತ ಏನು ಹೇಳ್ಕೊಂಡಿದ್ರು ದರ್ಶನ್ ಪರ ವಕೀಲರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆಯನ್ನ ಕೊಡಿಸಿ ಮತ್ತೆ ಪರೀಕ್ಷೆಗಳನ್ನು ಮಾಡಿಸಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೆಡಿಕಲ್ ರಿಪೋರ್ಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಬೇಕು ಅಂತ ಹೇಳಿ ಕೋರ್ಟ್ ಸೂಚನೆ ಕೊಟ್ಟಿತ್ತು ಅದರಂತೆ ಈಗಾಗ್ಲೇ ಸ್ಕ್ಯಾನಿಂಗ್ ಗಳನ್ನ ಮಾಡಲಾಗಿರುವಂತದ್ದು ಎಂಆರ್ಐ ಸ್ಕ್ಯಾನಿಂಗ್ ಏನಾಗಿದೆ ಇದನ್ನು ಮಾಡುವ ಮುಖಾಂತರ ಬೆನ್ನು ನೋವು ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನ ವೈದ್ಯರು ಏನು ಕೊಡ್ತಾರೆ ಆ ಒಂದು ದಾಖಲೆಗಳನ್ನ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡ್ತಾರೆ ಬಹುತೇಕ ದರ್ಶನ್ ಅವರಿಗೆ ಅನಾರೋಗ್ಯದ ಸಮಸ್ಯೆ ಇರುವ ಹಿನ್ನೆಲೆಯಲ್ಲಿ ಬೆನ್ನು ನೋವು ಅಂತ ಹೇಳಿ ಉಲ್ಲೇಖ ಆಗಿರುವಂತ ಸಾಧ್ಯತೆ ಇರುತ್ತೆ ಅದರ ಜೊತೆಗೆ ಸರ್ಜರಿ ಮಾಡಬೇಕಾಗುವಂತ ಅವಕಾಶ ಸಾಧ್ಯತೆ ಇದೆ ಅನ್ನೋ ಅಭಿಪ್ರಾಯ ಹಿಂದೆ ಕೂಡ ಕೇಳ್ಬಂದಿತ್ತು ಅದು ಕೂಡ ಉಲ್ಲೇಖ ಆಗಿರುವಂತ ಸಾಧ್ಯತೆ ಇರುತ್ತೆ ಈ ಎರಡು ರಿಪೋರ್ಟ್ ಗಳನ್ನ ಇಟ್ಕೊಂಡು ಅಂದ್ರೆ ಅವ್ರಿಗೆ ಅನಾರೋಗ್ಯ ಇರುವಂತದ್ದು ಮತ್ತು ಸರ್ಜರಿಯನ್ನ ಮಾಡ್ಬೇಕು ಮತ್ತೆ ಉತ್ತಮವಾದ ಹೈಟೆಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಳನ್ನ ಕೊಡಿಸಬೇಕಾಗುತ್ತೆ ಅನ್ನೋ ಒಂದು ರಿಪೋರ್ಟ್ ಗಳು ಏನ್ ಬಂದಿರುತ್ತೆ ಅದನ್ನ ಇಟ್ಕೊಂಡು ಆಧಾರ ಇಟ್ಕೊಂಡು ನಾಳೆ ದರ್ಶನ್ ಪರ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಅವರು ವಾದ ಮಾಡುವಂತ ಸಾಧ್ಯತೆ ಇರುತ್ತೆ ಈ ಮುಖಾಂತರ ಜಾಮೀನನ್ನ ಪಡೆದುಕೊಳ್ಳಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡಲಾಗುತ್ತೆ ಆದ್ರೆ ನ್ಯಾಯಾಲಯ ಅದನ್ನೇ ಇಟ್ಕೊಂಡು ಜಾಮೀನನ್ನ ಕೊಡುತ್ತಾ ಇಲ್ಲ ಚಿಕಿತ್ಸೆಯನ್ನ ಕೊಡಿಸ್ಲಿಕ್ಕೆ ಬೇಕಾದಂತ ಅವಕಾಶವನ್ನ ಜೈಲಿನ ಮುಖಾಂತರ ಇಲ್ಲ ಜೈಲ್ ಸಿಬ್ಬಂದಿ ಅಧಿಕಾರಿಗಳ ಮುಖಾಂತರ ಮಾಡಿಕೊಡಿ ಅಂತ ಹೇಳಿ ಸೂಚನೆಯನ್ನು ಮಾಡುತ್ತಾ ಜಾಮೀನು ಅರ್ಜಿಯನ್ನ ವಜಾ ಮಾಡುತ್ತಾ ಎಲ್ಲವೂ ಕೂಡ ನಾಳೆ ಅರ್ಜಿ ವಿಚಾರಣೆ ನಂತರ ಒಂದು ಗೊತ್ತಾಗುವಂತದ್ದು ನೀತಿ ಓಕೆ ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ ಗಾಗಿ